ಎಸ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಪುಟಾಣಿ ಬ್ರೇಕ್. ನಾವು ಮಾತಾಡ್ತಿದ್ವಿ ಮೂವಿ ಕಟ್ಟೆ ವಿಶೇಷ ಕಾರ್ಯಕ್ರಮದಲ್ಲಿ ವಿಕ್ಟ್ರಿ ಟೂ ಚಿತ್ರದ ಕುರಿತಾಗಿ. ನನ್ನ ಜೊತೆ ಒಬ್ರು ಕಾಲರ್ ಇದ್ದಾರೆ, ಮೂವಿ ನೋಡಿದಾರಂತೆ, ಸೊ ಕಾಯ್ತಾ ಇದಾರೆ ಮಾತಾಡಕ್ಕೆ. ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ಯಾರದು? ಪುನೀತ್ ಅಂತ. ಸರಣ್ ಸರ್ ಕೊಡಿ. ಓಕೆ, ಕೊಟ್ಬಿಟ್ಟೆ, ಆಯ್ತು. ಶರತ್ ಸರ್ ಮಾತಾಡಿಲ್ಲ ಅವ್ರನ್ನ. ನಮಸ್ಕಾರ ಪುನೀತ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ರಿ? ಚೆನ್ನಾಗಿದ್ದೀವಿ ಸರ್. ಸೂಪರ್. ನಿಮ್ ನಗು ಅಲ್ಲೇ ಗೊತ್ತಾಗತ್ತೆ, ಸಿನಿಮಾ ನೋಡಿದೀರಿ. ಸರ್ ನಮ್ಗೆ ವಿಕ್ಟ್ರಿ ಬಂದಲ್ಲಿ. ಹಲೋ, ಕೇಳಿಸ್ತದೆ ಕೇಳಿಸ್ತದೆ, ಹೇಳಿ. ವಿಕ್ಟ್ರಿ ಬಂದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಆರಮುಗಮ್ ಸರ್, ಸರ್ ನಾವು ಒಂದು ಕಾಲದಲ್ಲಿ ನಾನು ಒಂದು ವಿಲನ್ನು ಸ್ವಲ್ಪ ಮರ್ಯಾದೆ ಕೊಡಿ ಅಂತ ಹೇಳ್ತಾರಲ್ಲ, ಆ ಡೈಲಾಗ್ ವಿಕ್ಟ್ರಿ ಬಂದಲ್ಲಿ ಇಷ್ಟ ಆಯ್ತು. ಈ ವಿಕ್ಟ್ರಿ ಟೂ ನಲ್ಲಿ ಫುಲ್ ಟೈಮ್ ವಿಲನ್ ಆಗಿದ್ದನ್ನ ಫುಲ್ ಟೈಮ್ ಕಾಮಿಡಿ ಮಾಡ್ಬಿಟ್ರಲ್ಲ ನೀವು. ಎಂಜಾಯ್ ಮಾಡಿದ್ರ ಮೂವಿ ಥಿಯೇಟರ್ ಅಲ್ಲಿ? ಎಂಜಾಯ್ ಮಾಡ್ದ ಸರ್. ಈಗ ತಿರ್ಗಾ ಮತ್ತೆ ಶನಿವಾರ ಒಂದ್ಸತಿ ಹೋಗಿದ್ ಬರ್ಬೇಕು. ಕುಟ್ಟಪ್ಪ ಅನ್ಕೊಂಡು. ಕುಟ್ಟಪ್ಪ ಅಂತ ಹೋಗ್ಬೇಕು ಸರ್. ಥಿಯೇಟರ್ಗೆ ಕುಟ್ಟು ಕುಟ್ಟು ಕುಟ್ಟಪ್ಪ ಅಂತ ಹೋಗ್ಬೇಕು. ಯಾವ ಫುಲ್ ಜೂಮ್ ಇದಾರೆ? ಯಾವ ಊರು ಪುನೀತ್ ಅವ್ರೆ? ಮಂಡ್ಯದ ಹತ್ರ ಕೆಪೇಟೆ ಅಂತ ರಾಮನಳ್ಳಿ ಅಂತ ಬರುತ್ತೆ. ಓಕೆ 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 ಓಕೆ. ಬಸವಸುರ ಟಾಕೀಸ್ ಎಲ್ಲ ಹಾಕಿದ್ದಾರೆ ಸರ್. ವಿಕ್ಟ್ರಿ ಹೀರೋಯಿನ್ ಜೊತೆ ನೀವ್ ಮಾಡಿರೋದು ವಿಕ್ಟ್ರಿ ಸೂಪರ್ ಹಿಟ್. ಹೌದು, ಅಧ್ಯಕ್ಷ ಸೂಪರ್ ಹಿಟ್. ಹೌದು ರೀ, ಇದು ಸೂಪರ್ ಹಿಟ್ ಸರ್. ಅಯ್ಯೋ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದೇ ತರ ನಿಮ್ ಜೋಡಿ ಸುಮಾರು ಸತಿ ಮೂವಿ ಬರ್ಬೇಕು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ದು ಅವ್ರ ಜೋಡಿಲಿ ಈಗ ಅವರು ಬರ್ತಾರೆ? ಇಲ್ಲೇನೆ, ಇಲ್ಲೇ ಬರ್ತಾರ ಸರ್ ಅವರು? ಇಲ್ಲಿಗೆ ಬರ್ತಾರೆ. ನಿಮಗೆ ಸಿನಿಮಾ ಖುಷಿಯಾಗಿದೆ ಅಂತ ಅನ್ನೋದು ಬಹಳ ನಮಗೆ ಖುಷಿ ಕೊಟ್ಟ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಪುನೀತ್. ಥ್ಯಾಂಕ್ ಯು ಪುನೀತ್ ಅವರೇ. ಥ್ಯಾಂಕ್ ಯು. ಸೋ ಡೈಲಾಗ್ ಸಮೇತ ಹೇಳ್ತೀನಿ, ಅಲ್ಲ ಥಿಯೇಟರ್ ಮೂಡ್ ಅಲ್ಲೇ ಇದ್ದಾರೆ ಅವರು. ಇನ್ನು ಹೈ ಅನ್ನೋದು ಇರುತ್ತಲ್ಲ, ಮೂವೀಸ್ ಆಲ್ಸೋ ಮೇಕ್ ಯು ಹೈ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ರು ಅವರು. ಆಫ್ ಕೋರ್ಸ್ ದಟ್ ಇಸ್ ಟ್ರೂ. ಆಮೇಲೆ ಇಟ್ ಶುಡ್ ಮೇಕ್ ಯು ಹೈ ಅಂಡ್ ಇಟ್ ಶುಡ್ ಹಾಂಟ್ ಯು ಆಲ್ಸೋ. ದಟ್ಸ್ ಟ್ರೂ. ಹೌದು, ಕಾಣಬೇಕು. ಹಾ ನೋಡಿ, ಅದು ಅವರಿಗೆ ಕುಟ್ಟು 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 ಅಂತಂದ್ರೆ ಥಿಯೇಟರ್ ಅಲ್ಲಿ ರಕ್ತನೇ ಇದ್ದಾರೆ. ಹಿ ಇಸ್ ನಾಟ್ ಏಬಲ್ ಟು ಕಂಟ್ರೋಲ್ ಹಿಸ್ ಫುಲ್ ಟೈಮ್ ವಿಲನ್ ಆಗಿದೆ, ಫುಲ್ ಟೈಮ್ ಕಾಮಿಡಿ ಮಾಡ್ಬಿಟ್ರು ದಿಸ್ ಡೈಲಾಗ್. ಹೌದು, ರವಿಶಂಕರ್ ಸರ್ ಆಗಿರಬಹುದು, ಸಾಧು ಕೋಕಿಲ ಸರ್ ಆಗಿರಬಹುದು, ತಬಲಾ ನಾನಿ ಅವರು ಆಗಿರಬಹುದು, ಏನ್ ಸರ್ ಎಲ್ಲಾರು ಒಂದ್ರಲ್ಲಿ ಸೂಪರ್. ಯಾರು ಯಾವ ಸೀನ್ ಅಲ್ಲೂ ನೀವು ಕಣ್ಣು ಮುಚ್ಚೋ ಹಾಗೆ ಇಲ್ಲ, ಬಿಕಾಸ್ ಎವ್ರಿಬಡಿ ಇಸ್ ಎಕ್ಸ್ಪರ್ಟೈಸ್ ಇನ್ ದರ್ ಓನ್ ವೇಸ್. ಸೊ ಸಚ್ ಅ ಗ್ರೇಟ್ ಲೆಜೆಂಡ್ಸ್. ನಾನು ಅದೇ ಹೇಳ್ತೇನಲ್ಲ, ಸಿ ದೇ ಹ್ಯಾವ್ ಅಬೌಟ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಫಿಲಮ್ಸ್ ವಿತ್ ದೆಮ್ ಇನ್ ದೇರ್ ಪಾಕೆಟ್. ಆ ಅಷ್ಟು ಸಿನಿಮಾಗಳ ಅನುಭವವನ್ನು ಅವರು ಹೆಗಲ ಮೇಲೆ ಇಟ್ಕೊಂಡು ಬಂದಿರೋವಂಥವರು. ಸೀಸನ್ಡ್ ಆ್ಯಕ್ಟರ್ಸ್ ದೇ ಆರ್. ಏನಂತ ಹೇಳ್ತೀನಿ ನಾನು, ಒಂಥರ ಮೆಚ್ಯೂರ್ಡ್, ಇದು ಸೀಸನ್ಡ್ ಮೆಚ್ಯೂರ್ಡ್ ಅವರು. ಈಗ ಬಂದು ನಿಂತ್ಕೊಂಡು ಒಂದು ಡೈಲಾಗ್ ಹೇಳ್ತಾ ಇದ್ರೆ ಅರ್ರೆ ಏನು ಗುರು ಈ ಡೈಲಾಗ್ ಇನ್ನೂ ಹೇಳ್ಬೋದಾ ಅಂತ ಅನ್ನೋವಂಥದ್ದು ನಿಮಗೆ. ಅವ್ರದ್ದು ಸಿ ದಿ ಮ್ಯಾಜಿಕ್ ಅಲ್ಲಿ ಒಂಥರ ಇರುತ್ತೆ. ಅಲ್ಲಿ ಶೂಟಿಂಗ್ ಟೈಮಲ್ಲಿ ಡಬ್ಬಿಂಗಲ್ಲಿ ಏನೋ ಮಾಡ್ತಾರೆ, ರೀ ರೆಕಾರ್ಡಿಂಗ್ ಆಗಿ ಥಿಯೇಟ್ರಿಗೆ ಬರೋ ಅಷ್ಟರಲ್ಲಿ. ಇವತ್ತು ನೀನು ನಿಜ ಹೇಳ್ತೀನಿ, ಐ ವೆಂಟ್ ವಿತ್ ಮೈ ಡಾಟರ್ ಆಲ್ಸೋ. ಮೈ ಡಾಟರ್ ವಾಸ್ ಸಿಟಿಂಗ್ ಬಿಸೈಡ್ ಮಿ. ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್, ಅವಳು ಜಿಗಿತಾ ಇದ್ದಾಳೆ ಇಲ್ಲಿ. ನಾನು ಯಾಕೆ ಹಿಂಗೆ ಆಡ್ದಾಳೆ, ಎಂಜಾಯ್ ಹೌದು ಹಿಂಗೆಲ್ಲ ಇಟ್ಕೊಂಡು ನನಗೆಲ್ಲ ಕೂದಲೆಲ್ಲ ಇಟ್ಕೊಂಡು ಹೇಳ್ದು ನನಗೆ. ಸಿ ಅವಾಗ ನನಗೆ ಅವಳು ಅದು ಬೇರೆ, ಅವಳು ಪಕ್ಕದ ನೇಬರ್ಸು, ಅವಳು ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದು ಅವ್ರ ಅಮ್ಮನಿಗೆ ಶಿಫಾರಸು ಮಾಡಿಬಿಟ್ಟು ನಾನು ಅವಳ ಹೆಸರು ಪುಣ್ಯ ಅಂತ ಫಸ್ಟ್ ಸ್ಟ್ಯಾಂಡರ್ಡು. ಅದೇನಪ್ಪ ಪುಣ್ಯಂಗೆ ಮೂರು ಟಿಕೆಟು, ಆ ಪುಣ್ಯಂಗೆ ಮೂರು ಟಿಕೆಟ್ ಅದೆಂಗೆ ಅಂತಂದೆ. ಅವಳು ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ, ಪುಟ್ ಪುಟ್ಟಣ ಇವರೆಲ್ಲ. ಆಮೇಲೆ ದಿ ವೇ ದೇ ಏನೋ ಎಂಜಾಯ್ಡ್ ನನಗೆ ಅನ್ನಿಸ್ತು ಪಕ್ಕ, ಯಾಕಂದರೆ ಮಕ್ಕಳಿಗೆ ಇಷ್ಟ ಆಯಿತು ಸಿನಿಮಾ ಅಂತ ಅಂದ್ಕೊಳ್ಳಿ. ಅದು ಡೆಫಿನೆಟ್ ಆಗಿ ಎಲ್ಲ ಎಲ್ಲ ವಯೋ ಮಿತಿ ಇರೋರ್ಗು. ನೀವು ಅದಕ್ಕೆ ಫೇಮಸ್ ಅಲ್ವಾ ಸರ್, ಕುಟುಂಬ ಸಮೇತರಾಗಿ ನೋಡಬಹುದು. ಸಿನಿಮಾಗಳು ಸಿಗ್ತಾ ಇದೆ ನನಗೆ ಅಷ್ಟೇ, ಚಿಕ್ಕ ಮಕ್ಕಳು ಕೂಡ. ಯಾಕಂದ್ರೆ ನೀವು ನೋಡಿ ಅವ್ರು ಯಾರೋ ನೋಡಿ, ಅವ್ರು ಹೆಂಗೆ ಕುಟ್ಟು ಕುಟ್ಟು ಅಂತ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಸರ್. ಎಲ್ಲಿ ಸರ್ ನಿಮ್ಮ ಹೀರೋಯಿನ್ ಬಗ್ಗೆ ಮಾತಾಡ್ತಾರೆ, ರವಿಶಂಕರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಆ ಥರದವ್ರಿಗೂ ಇಷ್ಟ ಆಗಿ ಎಳೆ ಮಕ್ಳಿಗೂ ಇಷ್ಟ ಆಗೋ ಥರದ ಸಿನಿಮಾ ಮಾಡೋದಿದೆ ಗೊತ್ತಾ. ಅದು ಈ ತಂಡಕ್ಕಿರೋವಂಥ ಚಾಲೆಂಜ್. ಈ ತಂಡಕ್ಕಿರೋವಂಥ ಅಂದರೆ ಎಸ್ಪೆಷಲಿ ಈ ಕ್ರಿಯೇಟಿವ್ ಅಂತನ್ನುವಂಥ ಡಿಪಾರ್ಟ್ಮೆಂಟ್ ಇದೆ, ಡೈರೆಕ್ಟರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಡೈಲಾಗ್ ರೈಟರ್ ಆಗಿರ್ಬೋದು,
ಇವರುಗಳಿಗೆ ಇರುವಂಥ ಚಾಲೆಂಜ್ ಅದು. ಸೊ ಅದನ್ನು ಗೆದ್ದಿದ್ದಾರೆ ಅಂತಂತಂದರೆ ಆ ಡಿಪಾರ್ಟ್ಮೆಂಟು ಬುಲ್ಸೈ ಹೊಡೆದಿದೆ ಅಂತ. ಕುಟ್ಟಪ್ಪ ಕುಟ್ಟಪ್ಪ ಅಂತಲೇ ಮಾತಾಡ್ತಿದ್ವಿ, ನಿಮ್ಮನ್ನು ಕುಟ್ಟಪ್ಪ ಅಂತ ಕರೆದಿರೋದು ಮೂವಿನಲ್ಲಿ ಅಪೂರ್ವ ಅವರು. ಸೊ ಅವರೇ ನಮ್ಮ ಜೊತೆ ಲೈನಲ್ಲಿ ಇದ್ದಾರೆ, ಮಾತಾಡ್ತಾರೆ. ಹಾಯ್ ಅಪೂರ್ವ. ಹಾಯ್ ಹಾಯ್, ಹೇಗಿದ್ದೀರಿ? ನಾ ತುಂಬಾ ಚೆನ್ನಾಗಿದ್ದೀನಿ ಆದಸ್ತಿನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ಮಜಾ ಮಾಡ್ತಾ ಇದ್ದೀನಿ, ಬಟ್ ಮಿಸ್ಸಿಂಗ್ ಯು. ಎನಿವೇಸ್ ಅಪೂರ್ವ ಹೇಳಿ, ಹೇಗಿತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರಾ? ಏ ಹೌದು, ನಾನ್ ನನ್ ಫುಲ್ ಟೀಮ್ ಜೊತೆ ಹೋಗಿ ನೋಡಿದೆ ಮೂವಿನ. ಒಳ್ಳೆ ರೆಸ್ಪಾನ್ಸ್, ಶರಣ್ ಸರ್ ಬಂದಿದ್ರು, ಶರಣ್ ಸರ್ ಫ್ಯಾಮಿಲಿ ಬಂದಿದ್ರು, ಅಸ್ಮಿತಾ ಸೂದ್ ಇದ್ರು, ನಮ್ ಹರೀಶ್ ಅಂತ ಸರ್, ಇಡೀ ತಂಡಾನೇ ಹೋಗಿ ನೋಡಿದ್ವಿ. ತುಂಬಾ ಕ್ರೌಡು, ಆ ಕ್ರೌಡ್ ಮಧ್ಯದಲ್ಲಿ ನೋಡೋದೇ ಒಂದ್ ಖುಷಿ, ತುಂಬಾ ಮಜಾ ಅನ್ನಿಸ್ತು. ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಅದೇ ನಾನು ಅಲ್ಲಿ ಎಲ್ರು ಎಲ್ರು ಜೊತೆ ಕುತ್ಕೊಂಡು ನೋಡಿದಾಗ ಆ ಪಾಸಿಟಿವ್ನೆಸ್, ಅಷ್ಟು ಚಿಳ್ಳೆ, ಆ ಚಪ್ಪಾಳೆ ಮಧ್ಯದಲ್ಲಿ ನೋಡೋದೇ ಖುಷಿ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಇವತ್ ಕನ್ನಡ ರಾಜ್ಯೋತ್ಸವ, ಇವತ್ ನಮ್ ಕನ್ನಡ ಫಿಲಂ ಎಲ್ಲಾ ಕಡೆ ರಿಲೀಸ್ ಆಗ್ತಿದೆ, ಆಲ್ ಓವರ್ ಕರ್ನಾಟಕ, ಅಂಡ್ ದೆನ್ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲಾ ಕಡೆಯಿಂದನು. ಏ ಹೌದು ಹೌದು. ಹಾಗೆ ಶರಣ್ ಸರ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಶರಣ್ ಸರ್ ನನ್ ಜೊತೆನೆ ಇದ್ದಾರೆ ಹೇಳಿ. ಸರಿ ಕೇಳಿಸಲಿಲ್ಲ. ಶರಣ್ ಸರ್ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಲೋ ಶರಣ್ ಸರ್. ಹಾ ಹಾ, ಅವರು ಶರಣ್ ಸರ್ ಬಲೆ ಕಾಲಿಳಿತಾರಲ್ವಾ, ಬಲೆ ಕೂಡ್ಲೆ ಕೊಟ್ಟಿರ್ತಾರ? ಹೆಂಗೆ ಫುಲ್ ಕ್ವಾಟ್ಲೆ ಮಾಡಿರ್ತಾರ ಪಾಪ ನಿಮ್ಮನ್ನ, ನಿಮ್ ಕೆಲಸ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಬಿಡ್ತಾರ ಫುಲ್ ನಿಮ್ಗೆ ಫುಲ್ ಕಾಲಿಳಿಯೋದು ಹಿಂಗೆಲ್ಲ ಇದನ್ ಮಾಡಿದಾರ ಅಂತ ಕೇಳ್ತಾ ಇದಾರೆ. ಇಲ್ಲ ಸರ್, ಆತರ ಶರಣ್ ಸರಿ ನಾನು ಹಾಗೆ ಹೇಳಕ್ ಆಗುತ್ತೆ ಸರ್? ನಾನ್ ಎಲ್ಲಾ ಕಡೆ ಹೇಳೋದು ಅಷ್ಟೇ, ನಮಗ್ ತುಂಬಾ ಕಾನ್ಫಿಡೆನ್ಸ್ ತುಂಬ್ತಾರೆ ಇನ್ನ ಕೆಲ್ಸ ಮಾಡೋದಕ್ಕೆ. ನಿಮ್ಮಂತವ್ರ ಜೊತೆ ಕೆಲ್ಸ ಮಾಡೋದು ನಮಗ್ ಖುಷಿ ಸರ್ ಇನ್ನ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೂವೀಸ್ ಗಳಿಗೆ ಇವಾಗ ಮೊನ್ನೆ ಬೆಳಗ್ಗೆ ಬಂದ್ರೆ ತುಂಬಾ ಚಿಕ್ಕ ಮಕ್ಳು, ನಮ್ಮನೆಯಿಂದ ತುಂಬಾ ಚಿಕ್ಕ ಮಕ್ಳೆಲ್ಲ ಬಂದಿದ್ರು. ಏನ್ ಸರ್ ನಿಮ್ ಲುಕ್ ಬಗ್ಗೆನೆ ಎಲ್ಲಾ ಕಡೆ ಮಾತಾಡ್ತಿದ್ದಾರೆ, ನನ್ ಫ್ರೆಂಡ್ಸ್, ನನ್ ರಿಲೇಟಿವ್ಸ್ ಎಲ್ರು ಕೂಡ. ಹೌದು ಸರ್, ಇಷ್ಟ ಆಗಿದೆ ಎಲ್ಲಾರ್ಗು? ಏ ತುಂಬಾ ಇಷ್ಟ ಆಗಿದೆ ಸರ್, ತುಂಬಾ ಇಷ್ಟಪಡ್ತಾ ಇದ್ದಾರೆ ಎಲ್ರು ಕೂಡ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಅಷ್ಟೇ ಬಹಳ ಚಂದ, ಸಿ ಯು ಹ್ಯಾವ್ ಗಿವನ್ 100%. ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ಸಿ ಆ ಒಂದು ಭಯ, ಶ್ರದ್ಧೆ, ಮತ್ತೆ ಇದನ್ನ ಝೀಲ್ ಅಂತ ಇದೆ ಗೊತ್ತಾ, ಆ ಝೀಲ್ ಎಲ್ಲಿ ತನಕ, ಮತ್ತೆ ಆ ಇದ್ರ ಎಕ್ಸೈಟ್ಮೆಂಟ್ ಎಲ್ಲಿ ತನಕ ನಮ್ಗಿರುತ್ತೆ ಅಲ್ಲಿ ತನಕನೂ ಈ ಕೆಲಸ ನಮ್ಗೆ ಕೈ ಬಿಡಲ್ಲ ಅನ್ನೋದಕ್ಕೆ ನೀವೇ ಸಾಕ್ಷಿ. ಯಾಕಂದ್ರೆ ನಾನು 15-20 ದಿವಸದಲ್ಲಿ ಕಲ್ತಿರೋ ಮೂಮೆಂಟ್ಸ್ನ ಬರೀ 3 ದಿವಸದಲ್ಲಿ ಕಲ್ತಿದ್ದಾರೆ ಅವರು. ಆಮೇಲೆ ಬರೀ ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ಹೇಳೋದು ಅಂತಲ್ಲ, ಹುಡುಗರು ಮಾಡೋ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ, ಮಂಡಿ ಮೂಮೆಂಟ್ ಎಲ್ಲ ಹಾಕವ್ರೆ. ಒಳ್ಳೇದಾಗಲಿ ನಿಮಗೂ ಕೂಡ ಸಿನಿಮಾ, ನಿಮ್ಮ ಮುಂದಿನ ಸಿನಿಮಾಗಳಾಗಿರ್ಬೋದು, ನಿಮ್ಮ ಮುಂದಿನ ಎಲ್ಲ ಸಿನಿಮಾಗಳಿಗೂ ಕೂಡ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಆ್ಯಂಡ್ ನಿಜವಾಗ್ಲೂ ನಾವು ವಿಕ್ಟ್ರಿ 2 ತಂಡ ನಿಮ್ಮನ್ನು ಆನ್ ಬೋರ್ಡ್ ತಗೊಳ್ಳಿಕ್ಕೂ ಕೂಡ, ನೀವು ಇರ್ಲಿಕ್ಕೂ ಕೂಡ ವಿ ಫೀಲ್ ಲಕ್ಕಿ ಆ್ಯಂಡ್ ಪ್ಲೆಷರ್. ವಾವ್, ದಟ್ ವಾಸ್ ನೈಸ್, ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ನಮ್ಮನ್ನ ಜಾಯ್ನ್ ಆಗಿದ್ದಕ್ಕೆ. ಸೊ ಇದೇ ಖುಷಿ ಇದೇ ಜೋಶಲ್ಲಿ ವಿಕ್ಟ್ರಿ 2 ಚಿತ್ರದ ಬ್ಯೂಟಿಫುಲ್ ಸಾಂಗ್ ಬರ್ತಿದೆ, ಚೆಕ್ ಇಟ್ ಔಟ್.